ಸದ್ಯಕ್ಕೆ ಇವತ್ತಿನ ಸುನಿ ಟ್ರ್ಯಾಪ್ ಕಾರ್ಯಕ್ರಮದಲ್ಲಿ ಭಯ ನಮ್ದು ಒಂದು ಸುನಿ ಟ್ರ್ಯಾಪ್ ಅಂದ್ರೆ ಈಗ ಹನಿ ಟ್ರ್ಯಾಪ್ ಅಂತಾರಲ್ಲ ಆ ಥರ ನಾವು ಸುನಿ ಟ್ರ್ಯಾಪ್ ಅಂತ ಮಾಡ್ತೀವಿ. ಸೊ ಇವತ್ತು ಈ ಒಂದು ಪ್ರ್ಯಾಂಕ್ ಕಾಲ್ನ ಬಕ್ರ ಕಾಲ್ನ ಸಲಗಾ ಟೀಮಲ್ಲಿ ಯಾರಿಗಾದ್ರೂ ಮಾಡ್ಬೇಕಂದ್ರೆ ಯಾರಿಗೆ ಮಾಡೋಣ ಅಂತೀರ? ಏನು ಅಷ್ಟೊಂದು ಯೋಚನೆ ಮಾಡ್ತಾ ಇದ್ರ? ಯಾರು ಚೆನ್ನಾಗಿ ಮಾತಾಡ್ತಾರೆ ಅಂತ. ಓ, ನಮ್ಮ ಸಾವಿತ್ರಿ. ಹಾಂ ಹಾಂ, ಸುದೀ ಕಾಕೋಚ್ ಸುದಿ. ಓಕೆ, ಸಾವಿತ್ರಿಗೆ ಮಾಡೋಣ. ಸಖತ್ ಮಜಾ ಇರತ್ತೆ. ಹೌದಾ? ಅವ್ನು ಸಖತ್ತಾಗಿ ಮಾತಾಡ್ತಾನೆ. ಹೌದಾ? ನಾನೇ ಶುರು ಮಾಡ್ತೀನಿ, ಇಬ್ರು ಸೇರಿ ಮಾಡೋಣ. ಎಸ್, ನೀನು ನಂಗೆ ನನಗೆ ಕೊಟ್ಟರೆ ಕರ್ಕೊಂಬರ್ತೀನಿ ಅವ್ರನ್ನ ಅಂತ ಹೇಳಿ ಅದ್ರಲ್ಲಿ 50,000 ಇಸ್ಕೊಂಡ್ಬಿಟ್ಟಿದ್ಯಾ ಅಂತ. ನಾನು ಇಸ್ಕೊಂಡಿದ್ದೀನಿ ಅಂತ? ಅಯ್ಯೋ ಮಕ್ಕಳ, ನಾನು ಎಲ್ಲ ನಾವು ಹೋಗ್ತೀನಿ. ಮಾಡವ್ ಮಾಡೋದು, ನಂಗೆ ಕನ್ಫರ್ಮ್ ಮಾಡಿ ಮಾಡ್ಬಿಡ. ಮಾಡು ಮಾಡು, ಫೋನ್ ಮಾಡು ಅವನಿಗೆ. 9-7-4. ಹೌದು ಅಣ್ಣ, ನನ್ನ ಮಗನ ಮೇಲೆ ಅಣೆಗೂ ಯಾವನು ಗೊತ್ತಿಲ್ಲ ನನಗೆ. ಏನಮ್ಮ ಸುಮ್ಮನೆ ನೀ ಕೈಗೆ ಸಿಗ್ತಾಲ್ವಂತೆ, ನಿಮ್ ಹುಡುಗನು ಕೈಗೆ ಸಿಗ್ತಾಲ್ವಂತೆ. ಹಲೋ ಸರ್, ನಮಸ್ತೆ. ನಮಸ್ಕಾರ, ಯಾರು ಸರ್? ನಾನು ಸುಧೀರ್ ಮಾತಾಡೋದು, ಕಾಟರಾಜ್ ಅಂತ. ವಿಜಯ್ ಅವ್ರು ಫೋನ್ ಮಾಡಿದ್ರು. ಯಾರು ನನ್ನ ಹೆಸರಲ್ಲಿ ದುಡಿಸ್ಕೊಂಡಿದಾರೆ ಅಂತ ನಿಮ್ಮ ಹತ್ರ? ನಾನು ಬಂದಿದ್ದ ಸರ್. ನೀವು ಬಂದಿದ್ರ ಅಂದ್ರೆ ಇದೇ ಕಣ ಅನ್ನ ತಿನ್ನೋ ಬಲ್ಲಿ ಹಿಂಗ್ ಮಾತಾಡ್ತೀರಿ ನಿಮ್ಮ ಸರ್? ನಾನ್ ಯಾವಾಗ ಬಂದು ದುಡಿಸ್ಕೊಂಡಿ ಸರ್ ನಿಮ್ಮ ಹತ್ರ? ದಯವಿಟ್ಟು ನೀವು ಇದು ಮುಟ್ಕೊಂಡು ಹೇಳಿ, ನೀವು ಇದ್ ಮಾಡಿಲ್ಲ ಅಂತ ಆಟಗಳು ಆಡ್ತಿದ್ರೆ ಇಲ್ಲ ಆನೆ ಎಲ್ಲ ಬುಕ್ ಮಾಡ್ಕೊಂಡು ನಮ್ ಇವರೆಲ್ಲ ಇದ್ ಮಾಡ್ತಾವ್ರೆ. ಈ ಟೈಮಲ್ಲಿ ಹಿಂಗೆ ಸ್ಯಾನಿಟೈಸರ್ ಹಾಕೊಂಡು ಕೈ ತೊಳ್ಕೊಂಡ್ರೆ ಹೆಂಗೆ ಸರ್ ಇದು? ಸರ್ ಒಂದ್ ನಿಮಿಷ, ಕರೆಕ್ಟ್ ಆಗಿ ನೀವು ಸುಧೀರ್ ಅಣ್ಣನ ಯಾರು ಬೇರೆಯವ್ರು ಹೇಳಿ, ನಾ ಆಮೇಲೆ ಬಾಯ್ ಬಂದಂಗ್ ಮಾತಾಡ್ಬಿಡ್ತೀನಿ. ಆಯ್ತಾ? ಅಲ್ಲಲ್ಲ, ಅವ್ರು ದೊಡ್ಡವರು, ನೀವು ದೊಡ್ಡವರು, ದಯವಿಟ್ಟು ನೀವು ದೊಡ್ಡವ್ರ ತರ. ಅಲ್ಲ ನೋಡಿ ಸರ್, ಅಲ್ಲ ಈಗ ತಾನೆ ನೀವು ಅಲ್ಲ ರೀ ಅಲ್ಲ ಏನ್ ಗುರುಗಳೇ ನೀವು, ಆ ಟಗರು ಪಿಕ್ಚರ್ ಅಲ್ಲ ಹಂಗೆ ಇಲ್ಲಿ ಸಲಗಾಲ್ ನೋಡಿದ್ರೆ ಲುಕ್ ನಿಮ್ದು ಹಿಂಗೆ ಇವಾಗ ನೋಡಿದ್ರೆ ಹಿಂಗ್ ಮಾತಾಡ್ತಿರಲ್ಲ ನೀವು. ಸರ್ ನೀವ್ ಎಲ್ಲೇ ಬರ್ಬೇಕು ಹೇಳಿ ಸರ್, ಬರ್ತೀನಿ. ವಿಜಯ ಅಣ್ಣನೆಲ್ಲ ಇದಕ್ಕೆ ಗೆಳಿಬೇಡಿ ಆಯ್ತಾ, ಎಲ್ಲೇ ಬರ್ಬೇಕು ಬಿಡಿ ನನ್ನ ಆಯ್ತಾ. ನಾನ್ ದುಡ್ಡು ಯಾವನು ಸರ್? ನಾವು ಆಟ ಹಾಕೊಂಡ್ ಬರ್ತೀವಿ ಹೇಳಿ ಸರ್. ಯಾರು ಸರ್? ಅಯ್ಯೋ ಸರ್, ಬೇಜಾರ್ ನೋಡ್ಕೊಂಡೇ ಬಂದಿರೋನು ಜೀವನದಲ್ಲಿ ತುಂಬಾ ಮಾಡ್ಬಿಟ್ಟಿ ನನ್ನ ಲೈಫಲ್ಲಿ ಇಂಥದ್ದೆಲ್ಲ. ಅಲ್ಲ ಅಲ್ಲ, ದಯವಿಟ್ಟು ನೀವು ನಿಮ್ ಕೈ ಮುಗಿತೀನಿ, ಇಲ್ಲಿಂದ ನಿಮ್ ಕಾಲ್ಗೆ ಅಡಗಿದ್ ಬಿಡ್ತೀನಿ. ದಯವಿಟ್ಟು ದುಡ್ಡು ಹಾಕ್ಬಿಡಿ ಸರ್. ಅದ್ ಯಾವ ನನ್ನ ಹೆಸರು ಇಸ್ಕೊಂಡ್ರೆ ನಾನು ಎಲ್ಲಿ ಬರ್ಬೇಕು ಹೇಳಿ ಬರ್ತೀನಿ. ಇದ್ರಲ್ಲಿ ದಯವಿಟ್ಟು ಅಲ್ಲಿ ಅವ್ರ ವಿಜಯ ಅನ್ನೋದಕ್ಕೆ ಸಂಬಂಧ ಇಲ್ಲ ಅಂತದೇ ಅಂತ. ನಿಮ್ಮ ಹತ್ರ 50,000 ಇಸ್ಕೊಂಡು ಅಂತದ್ರಿದ್ರ ಅಂತ ನಮ್ಗೆ ಆಗ್ಲೇ 20,000 ನುಂಗ್ ಹಾಕುದ್ರ. ಈಗ 71 50 ಅಂತ ಅವ್ರು ಇವ್ರು ಅಲ್ಲ ಅಲ್ಲ, ಒಂದ್ ನಿಮಿಷ ಅಡ್ರೆಸ್ ಗೊತ್ತಿ, ನೀವು ನೀರ್ ತುಂಬಕೊಂಡ ಐತೆ ಅಂತಿರಲ್ಲ, ಎಲ್ಲಿ ಬರ್ಲಿ ನಾನ್ ಬಂದ್ ನೀರ್ ಎತ್ತಕ್ಲ ನಿಮ್ ಮನೆಗೆ. ಸರ್ ನೋಡಿ, ಅರ್ಜೆಂಟ್ ಅಲ್ಲಿ ಇದೀನಿ ಆಯ್ತಾ. ನೀವು ನಿಮ್ ಮತ್ತೆ ಫೋನ್ ಮಾಡ್ತೀನಿ, ನೀವ್ ಎಲ್ಲಿ ಗೆಲ್ತೀರ ಅಲ್ಲಿ ಗೊತ್ತೀನಿ ಆಯ್ತಾ. ನೀವೆಲ್ಲೂ ಬರ್ಬೇಡಿ, ನೀವ್ ಎಲ್ಲೂ ಬರ್ಬೇಡಿ, ನೀವು ನಿಮ್ ದುಡ್ಡು ಬಂದ್ರೆ ಸಾಕು ನಮ್ಗೆ. ದಯವಿಟ್ಟು ದುಡ್ಡು ಹಾಕಿ ಹೆಂಗಂದ್ರೆ ಕೈಯಲ್ಲಿ ಹಿಂಗ್ ಜೋಬಿನ್ ತಗತೀವಿ ಕೊಡ್ತೀವಿ. ಏ ನೋಡಿ, ಕನ್ನಡ ಮಾತಾಡಿ. ಸೂಟ್ ಕೇಸ್ ವಿಚಾರ ಬೇಡ. ತುಂಬಾ ವರ್ಷದೇ ನಿಮ್ತಾರೆ ನೀವ್ ಹೆಂಗ್? ನೀವು ಮಂಡ್ಯದವ್ರು, ನಾನು ಹುಟ್ಟಿದ್ದು ಮಂಡ್ಯದಲ್ಲೇ, ನಾನು ಮಂಡ್ಯದವನೇ. ಓ ದುಡ್ದಿದೆ ಕೊಡ್ತಾ ಇಲ್ಲ ಇಲ್ಲಿ ನಿಮ್ ಮುಂಡಾಯ್ತು ಬೇರೆ ತಿನ್ಬೇಕಾ ಸರ್? ನಾನು ನಿಮ್ ಹತ್ರ ಅಲ್ಲ ಸರ್, ನಾವ್ ಆನೆ ಎಲ್ಲ ಬುಕ್ ಮಾಡ್ಕೊಂಡು ಸಲಗ ಪಿಕ್ಚರ್ ಹಿಂಗ್ ಮಾಡಿದ್ರೆ ನೀವ್ ಹಿಂಗ್ ಮಾಡೋ ಸರಿ? ಒಂದ್ ನಿಮಿಷ ಇರಿ ಸರ್, ಅಪ್ಪಿ ನೀವು ಟ್ಯಾಂಕ್ ಕ್ಲೀನರ್ ಅಲ್ವಾ? ಒಂದೇ ನಿಮಿಷ ಇರಿ ಸರ್, ಒಲಿ ಆ ಟ್ಯಾಂಕ್ ಏನೋ ನಂಬರ್ ಇಸ್ಕೊಂಡು ನೋಡಿ ಒಂದ್ ನಿಮಿಷ. ಅದ್ ಯಾರು ದುಡ್ಡು ಇಟ್ಕೊಂಡು ಮರ್ಯಾದೆ ಕೊಡ್ತಾ ಇದ್ರೆ ಹೋಗಲ್ಲ ಬರಲ್ಲ ಅನ್ನ ಎರಡೇ ನಿಮಿಷ ತಿಳ್ಕೊಳ್ಳಿ. ಎಷ್ಟು
ಬರ್ಂಗ್ ಮಾಡ್ತಾ ಇದ್ರು ಅಣ್ಣ. ಯಾರಣ್ಣ ಅವನು? ಇಲ್ಲ ಅಣ್ಣ, ನಮ್ ತಾಯಿನ ಈಸ್ಕೊಂಡಿಲ್ಲ ಅಣ್ಣ. ಹೇಳ ಮಗ. ಸಾರಿ ಅಣ್ಣ, ಡೈಲ್ ಮಾಡ್ಕೋತೀನಿ ಬಿಡಿ ಅಣ್ಣ. ನಿಮ್ಗೆ ಏನಾದ್ರು ಕಟ್ಕೋತೀನಿ. ಒಂದ್ ಫೋನ್ ಬಂದ್ರು ನನ್ನ ಅಂದ್ಮೇಲೆ ಹಾಕೋಣ, ಹೋಗ ಮಗನ ಹತ್ರ ಕೇಳ್ಕೊಳಿ ಅಂತ. ಬಾಯಿ ಬಂದಂಗೆ ಅನ್ಬಿಡ್ತೀನಿ ಸುರಿ, ಅವತ್ತು ನಾ ಮರ್ಯಾದೆ ಕೊಟ್ಟಿದ್ದೀನಿ ನಾನು. ನಿನ್ಗೆ 70,000 ಇಲ್ವೇನ? ಯಾ ನಾನು ಕೊಡ್ತಾ ಇದ್ದೆ ನಿನ್ಗೆ. ಮಾನ ಮರ್ಯಾದೆಗಳು ಕಳೀತಿಯಲ್ಲ ಅಮ್ಮ, ಅದ್ಭುತರಿ. ನನ್ ಜೀವನದಲ್ಲಿ ಆತರ ಅಲ್ಕ ಕೆಲಸ ಮಾಡಿಲ್ಲ ಅದು ದುಡ್ಡುಗೋಸ್ಕರ. ಅಷ್ಟೊಂದು ಬೈತಾ ಇದ್ದೆ ಅಣ್ಣ. ಒಂದ್ 10 ನಿಮಿಷ ಅಣ್ಣ ಮಾಡ್ತೀನಿ ಅಣ್ಣ. ಅದೊಂಚೂರು ಮನೆ ಫುಲ್ ಕೊಚ್ಚ ಬಿಡ್ತೀನಿ. ಒಂದ್ 10 ನಿಮಿಷ ಮಾಡ್ತೀನಿ ಅಣ್ಣ. ಒಂದ್ ನಿಮಿಷ ಇರೋ ಅಣ್ಣ. ಹಲೋ ಅಣ್ಣ. ಅಣ್ಣ ಅಲ್ಲ, ಅವ್ರ ತಮ್ಮ ಮಾತಾಡೋದು. ಯಾರು ಗೊತ್ತಾಗ್ಲಿಲ್ಲ ಸರ್. ಗೊತ್ತಾಗದೆ ಹಂಗ ಬಾಯಿಗೆ ಬಂದಂಗ ಬೈದ್ರಲ್ರಿ ನೀವು. ಖಂಡಿತ ಇದೇ ವಾಯ್ಸ್ ಮಾತಾಡಿದ್ದು. ನಮ್ಮ ಹೆಸರು ಆರ್ ಜೆ ಸುನಿಲ್ ಅಂತ. ಎಸ್ ಎಸ್, ನಾನು ಮತ್ತೆ ಭಯ ಒಟ್ಟಿಗೆ ಇದೀವಿ. ಸಲಗ ಸಿನಿಮಾ ಪ್ರಮೋಷನ್ ಮಾಡ್ತಾ ಇದೀವಿ, ಅದ್ರ ಸಲುವಾಗಿ ಒಂದು ನಾನು ಮತ್ತೆ ಭಯ ಸೇರಿ ಒಂದು ಟ್ರ್ಯಾಕ್ ಮಾಡ್ತಾ ಇದೀವಿ. ಸಾವಿತ್ರಿ ಅವ್ರೆ, ಸಾವಿತ್ರಿ ಅವ್ರೆ, ನಿಮ್ ಮೇಲೆ ಒಳ್ಳೆ ಅಭಿಪ್ರಾಯ ಇಟ್ಟಿದ್ದಾರೆ. ಅವ್ರು ಹೇಳ್ಬಿಡ್ತಾರೆ, ಕೇಳ್ಬಿಡಿ. ಮೈಸೂರಿಂದ ಪಾಪ ಆರ್ ಜೆ. ಇಲ್ಲಿ ಇಲ್ಲಿ ಪ್ರಮೋಷನ್ ಮಾಡ್ಕೊಂಡು ಓಡಾಡ್ತಾ ಇದ್ವಿ ಕಾರಲ್ಲಿ ಶೂಟಿಂಗ್. ಏನ್ ಹಂಗ್ ಬೈದಿದ್ಯಾ? ಏನ್ ಹಂಗ್ ಬೈದಿದ್ಯಾ? ಸುನಿಲ್ ಕೊಡ್ತಿದ್ರು ಸುದಿ ಅವ್ರೆ. ಸಾರಿ, ಏನಕ್ಕೆ ಅಣ್ಣನ್ ಪರ್ಫಾರ್ಮೆನ್ಸ್ ಹೆಂಗಿತ್ತು ಫಸ್ಟ್ ಹೇಳಿ. ಇವತ್ತು ನಂದ್ ಪರಿಸ್ಥಿತಿ ಬೇರೆ ತರ ಇದೆ. ನೀವು ನನ್ ಪರ್ಫಾರ್ಮೆನ್ಸ್ ನೀವೇ ಕಟ್ ಮಾಡ್ಬಿಡ್ತಿದ್ರಿ. ಇದು ಯಾವ್ದು ಹೊಸ ಸಂಕುಲಕ್ ಫೋನ್ ಮಾಡ್ಬಿಟ್ಟೆ ನಾನು ಅಂತ. ವಿಜಯಣ್ಣನ ಹೆಸರು ಬರ್ದೆ. ಇರೋ ಪರಿಸ್ಥಿತಿ ಮಾಮೂಲಿ ಇದ್ದಿದ್ರೆ ಗೊತ್ತು ಗೊತ್ತು ನೀವೇ ಕಟ್ ಮಾಡ್ಬಿಡ್ತಾ ಇರಿ. ಸೋ ನಾನು ಯಾರು ಮಾಡಿ ಇಂತ ತಡ್ಕಾಸ ಮಾಡ್ಬಿಟ್ಟಲ್ಲ ಅಂತ. ಸೊ ಇದಾಗತ್ತೆ ಅಂತ ಅನ್ಕೊಂಡಿದ್ರ? ಇಲ್ಲ. ಹೌದಾ? ಖುಷಿ, ಯಾಕಂದ್ರೆ ಕಲಾವಿದರುಗಳು ಮಾಡೋದು ಸಖತ್ ಕಷ್ಟ. ಹೌದು 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 ಹೌದು, ತುಂಬಾ ಕಷ್ಟ ಅಲ್ಲ. ಹುಷಾರ ಬಿಡ್ತಾರೆ. ನಮ್ಮ ಕಾಕ್ರೋಚ್, ನಮ್ಮ ಸಾವಿತ್ರಿ ಅವರ ಒಂದು ಪರ್ಫಾರ್ಮೆನ್ಸ್ಗೆ ಏನ್ ಹೇಳ್ತೀರಾ? ಸಾವಿತ್ರಿ ಪರ್ಫಾರ್ಮೆನ್ಸ್ ಸೂಪರು. ಇದೆಲ್ಲ ಮಾಡಿ ತಮಾಷೆಗಾಗಿ. ಹೌದು, ಯಾರನ್ನು ಇದು ಮಾಡೋಕ್ಕಲ್ಲ ಇಂಟೆನ್ಷನ್ ಅಲ್ಲಿ. ಪ್ರೀತಿಯಿಂದ ಸಾವಿತ್ರಿಗೆ ಪರ್ಫಾರ್ಮೆನ್ಸ್ ಮಾಡಿ ಆಲ್ ದ ಬೆಸ್ಟ್ ನಮ್ಮ ಸಲಗ ಸಾವಿತ್ರಿ.